ತುಂಬಾ ಚೆನ್ನಾಗೆ ಗೊತ್ತು ಮಾವ, ಹೋದ ಸಲ ಬಂದಾಗ್ಲೇ ಅದು ಬಿಡಿ ಹೇಳಿ ಅಂದ್ರೆ. ಆದ್ರೆ ನೀವ್ ಮಾಡಿದ ಕೆಲಸ ನಂಗೆ ಸ್ವಲ್ಪ ಇಷ್ಟಿಲ್ಲ ನೋಡಿ. ಏನಾಯ್ತು ಮಾವ, ನಾನೇನ್ ಮಾಡ್ದೆ? ಇನ್ನೇನ್ ಹೇಳಿ ಅಂದ್ರೆ, ಅಲ್ಲ ಊರ್ನವ್ರ ಮುಂದೆಲ್ಲ ನಾನು ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಸೋಲು ಒಪ್ಕೊಂಡ್ಬಿಟ್ರಂತಲ್ಲ, ಅಲ್ಲ ನನ್ನ ಗತಿ ರಾಯಲ್ ರಂಗಸ್ವಾಮಿ ಗತಿ ಏನಾಗ್ಬೇಕು ಹೇಳಿ? ಅಲ್ಲ ಜನ ನನ್ನ ರೋಡಲ್ಲಿ ನಿಲ್ಸ್ ಕೇಳ್ತಾರೆ, ನೀವು ಮಳಿಯ ಹೀಗೆ ಮಾಡಿದ್ದಲ್ಲ ಸರಿನಾ ಅಂತ. ನಾನು ಏನೇ ಹೇಳಿ ಮಾವ, ಅದು ನೀವ್ಯಾಕೆ ಈ ಥರ ಯೋಚನೆ ಮಾಡಬಾರ್ದು? ನಾನು ಆ ಥರ ಮಾಡದೇ ಇದ್ದಿದ್ರೆ ಮದುವೆ ಆಗಿರೋ ಒಂದು ಹುಡುಗಿನ ಕರ್ಕೊಂಡೋಗಿ ರಂಜಿತ್ ಮುಂದೆ ನಿಲ್ಲಿಸಿರ್ತಿದ್ದೆ, ಆಗ ಅವ್ಳ ಜೀವನ ಹಾಳಾಗಿರ್ತಿತ್ತು. ಅವಾಗ ಜನ ನಿಮ್ಮನ್ನು ಕೇಳ್ತಿರ್ಲಿಲ್ವಾ, ನಿಮ್ಮ ಹಳೆಯ ಒಂದು ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟ ಅಂತ. ಅದಕ್ಕಿಂತ ಇದೇ ಬೆಟರ್ ಅಲ್ವಾ ಮಾವ? ಅಯ್ಯೋ, ಅವ್ರ ಮಾತು ಬಿಡಿ ಹೇಳಿ ಅಂದರೆ, ಬೇರೆಯವ್ರಿಗೋಸ್ಕರ ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಖುಷಿಗೋಸ್ಕರ ನಾವು ಬದುಕಬೇಕು. ಈ ಹಬ್ಬನ ನಾವೆಲ್ಲ ಸೇರಿಕೊಂಡು ಖುಷಿ ಖುಷಿಯಿಂದ ಆಚರಿಸೋಣ. ಕರೆಕ್ಟಾಗಿ ಹೇಳಿದ್ರಿ ಅತ್ತಮ್ಮ, ಈಗ ನಂದು ಸೇಮ್ ಟು ಸೇಮ್ ಅದೇ ಪಾಲಿಸಿ. ನಿನ್ನೆ ಬಗ್ಗೆ ಯೋಚನೆ ಮಾಡಿ, ನಾಳೆ ಬಗ್ಗೆ ಚಿಂತೆ ಮಾಡಿ, ಇವತ್ತಿನ ಸಂತೋಷನ ಹಾಳು ಮಾಡ್ಕೋಬಾರ್ದು. ಹೌದು ಬಾವ, ನೀವು ಹೇಳೋದು ಕರೆಕ್ಟು. ಈ ಹಬ್ಬನ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿ ನೆಮ್ಮದಿಯಾಗಿರೋಣ. ಏನೇ ಆದರೂ ಭಕ್ತಿಲಿ ನಿನ್ನ ಮಿರ್ಸೋರು ಯಾರಿಲ್ಲ ಬಿಡಮ್ಮ.